ಅವಲೋಕನ ತಂತ್ರಾಂಶವನ್ನು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ಅನುಷ್ಠಾನಗೊಳಿಸಿದೆ ಅವಲೋಕನ ತಂತ್ರಾಂಶವನ್ನು ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಇ ಆಡಳಿತ ಇಲಾಖೆಯ ಸಹಯೋಗದಲ್ಲಿ ಅಭಿವೃದ್ಧಿಗೊಳಿಸಲಾಗಿದೆ ನಮಸ್ಕಾರ ಅವಲೋಕನ ವೆಬ್ ಪುಟಕ್ಕೆ ಸುಸ್ವಾಗತ ಈ ಮಾಡ್ಯೂಲ್ನಲ್ಲಿ ಇಲಾಖೆ ಮಟ್ಟದಲ್ಲಿ ಯೋಜನೆಗಳ ಫಲಿತಾಂಶ ಮತ್ತು ಅವುಗಳ ಫಲಶ್ರುತಿಯನ್ನು ವ್ಯಾಖ್ಯಾನಿಸುವ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ಎಲ್ಲಾ ಡಿಡಿಒಗಳ ಕೆಪಿಐ ಸೆಟ್ಟಿಂಗ್ ಮಾಡಲು ಸದರಿ ಫಲಿತಾಂಶವು ಸಮಾನಾತ್ಮಕವಾಗಿ ಅನ್ವಯವಾಗುವುದು ಇಲಾಖೆಯ ಮುಖ್ಯಸ್ಥರು ನಿಗದಿಪಡಿಸಿದ ಫಲಿತಾಂಶದ ವಿವರಗಳಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆಗಳನ್ನು ಮಾಡಲು ಡಿಡಿಒಗಳಿಗೆ ಅವಕಾಶವಿರುವುದಿಲ್ಲ ಫಲಿತಾಂಶ ಮತ್ತು ಫಲಶ್ರುತಿಯನ್ನು ವ್ಯಾಖ್ಯಾನಿಸುವ ಅಧಿಕಾರ ಮತ್ತು ಜವಾಬ್ದಾರಿಯು ಇಲಾಖೆಯ ಮುಖ್ಯಸ್ಥರಿಗೆ ಮಾತ್ರವೇ ನೀಡಲಾಗಿರುತ್ತದೆ ಪ್ರತಿಯೊಂದು ಯೋಜನೆಗೆ ಫಲಶ್ರುತಿಯನ್ನು ನಿಗದಿಪಡಿಸುವ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ಮುಖಪುಟದ ಮೇಲು ಬಲಭಾಗದಲ್ಲಿ ನೀಡಲಾಗಿರುವ ಕನ್ನಡ ಅಥವಾ ಇಂಗ್ಲಿಷ್ ಆಯ್ಕೆಯನ್ನು ಭಾಷಾ ಅನುಕೂಲಕ್ಕಾಗಿ ಆಯ್ಕೆ ಮಾಡಿ ಮುಖಪುಟದ ಮೇಲು ಬಲಭಾಗದಲ್ಲಿ ನೀಡಲಾಗಿರುವ ಲಾಗಿನ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅವಲೋಕನ ತಂತ್ರಾಂಶಕ್ಕೆ ಲಾಗಿನ್ ಆಗಿರಿ ತಮಗೆ ನೀಡಲಾಗಿರುವ ಲಾಗಿನ್ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ ಕಾಣಿಸುತ್ತಿರುವ ಕ್ಯಾಪ್ಚಾವನ್ನು ನಿಗದಿತ ಸ್ಥಳದಲ್ಲಿ ಭರ್ತಿ ಮಾಡಿ ಕ್ಯಾಪ್ಚಾವು ಸರಿಯಾಗಿ ಕಾಣದಿದ್ದಲ್ಲಿ ಪಕ್ಕದಲ್ಲಿ ನೀಡಲಾಗಿರುವ ರಿಫ್ರೆಶ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಹೊಸ ಕ್ಯಾಪ್ಚಾವನ್ನು ನಿಗದಿತ ಸ್ಥಳದಲ್ಲಿ ಭರ್ತಿ ಮಾಡಿ ಕೆಳಗೆ ನೀಡಲಾಗಿರುವ ಲಾಗಿನ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇಲಾಖೆಯ ಮುಖ್ಯಸ್ಥರಾಗಿ ಲಾಗಿನ್ ಆದ ನಂತರ ಈ ಪುಟವು ಮೂಡಿಬರುತ್ತದೆ ವೆಬ್ ಪುಟದ ಎಡಭಾಗದಲ್ಲಿ ಲಭ್ಯವಿರುವ ಆಯ್ಕೆಗಳ ಪಟ್ಟಿಯಲ್ಲಿ ಕಾರ್ಯಕ್ಷಮತೆಯ ಪ್ರಮುಖ ಸೂಚಕ ಕೆಪಿಐ ಆಯ್ಕೆಯಡಿ ಯೋಜನೆಗಳ ಫಲಶ್ರುತಿಯನ್ನು ವ್ಯಾಖ್ಯಾನಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ರಾಜ್ಯ ಮತ್ತು ಜಿಲ್ಲೆ ಎರಡು ಆಯ್ಕೆಗಳು ಲಭ್ಯವಿದ್ದು ಅದರಲ್ಲಿ ರಾಜ್ಯವನ್ನು ಆಯ್ಕೆ ಮಾಡಿ ಅಗತ್ಯವಿರುವ ಹೆಚ್ಒಎಯನ್ನು ಆಯ್ಕೆ ಮಾಡಿ ಹೆಚ್ಒಎಯನ್ನು ಆಯ್ಕೆ ಮಾಡಿದ ನಂತರ ಯೋಜನೆಯ ಹೆಸರು ಮತ್ತು ಹಣಕಾಸು ವರ್ಷದ ವಿವರವು ಮೂಡಿಬರುತ್ತದೆ ಯೋಜನೆಯ ಫಲಶ್ರುತಿಯನ್ನು ನಿಗದಿತ ಸ್ಥಳದಲ್ಲಿ ನಮೂದಿಸಿ ಮತ್ತು ಸೂಕ್ತ ಅಳತೆ ಮಾಪನವನ್ನು ಆಯ್ಕೆ ಮಾಡಿ ಸಲ್ಲಿಸು ಆಯ್ಕೆಯನ್ನು ಕ್ಲಿಕ್ ಮಾಡಿ ಔಟ್ಕಮ್ಸ್ ಆರ್ ಡಿಫೈನ್ಡ್ ಸಕ್ಸಸ್ಫುಲಿ ಎಂಬ ಸಂದೇಶವು ಪರದೆಯ ಮೇಲೆ ಮೂಡಿಬರುತ್ತದೆ ನಂತರ ಓಕೆ ಆಯ್ಕೆಯನ್ನು ಕ್ಲಿಕ್ ಮಾಡಿ ಪ್ರತಿಯೊಂದು ಯೋಜನೆಗೆ ಫಲಿತಾಂಶವನ್ನು ನಿಗದಿಪಡಿಸುವ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ವೆಬ್ ಪುಟದ ಎಡಭಾಗದಲ್ಲಿ ಲಭ್ಯವಿರುವ ಆಯ್ಕೆಗಳ ಪಟ್ಟಿಯಲ್ಲಿ ಕಾರ್ಯಕ್ಷಮತೆಯ ಪ್ರಮುಖ ಸೂಚಕ ಆಯ್ಕೆಯನ್ನು ಕ್ಲಿಕ್ ಮಾಡಿ ತದನಂತರ ಮೂಡಿಬರುವ ಭೌತಿಕ ಗುರಿ ಉಪ ಆಯ್ಕೆಯಡಿ ಯೋಜನೆಗಳ ಫಲಿತಾಂಶವನ್ನು ವ್ಯಾಖ್ಯಾನಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ರಾಜ್ಯ ಮತ್ತು ಜಿಲ್ಲೆ ಎರಡು ಆಯ್ಕೆಗಳು ಲಭ್ಯವಿದ್ದು ಅದರಲ್ಲಿ ರಾಜ್ಯವನ್ನು ಆಯ್ಕೆ ಮಾಡಿ ಅಗತ್ಯವಿರುವ ಹೆಚ್ಒಎಯನ್ನು ಆಯ್ಕೆ ಮಾಡಿ ಹೆಚ್ಒಎಯನ್ನು ಆಯ್ಕೆ ಮಾಡಿದ ನಂತರ ಯೋಜನೆಯ ಹೆಸರು ಮತ್ತು ಹಣಕಾಸು ವರ್ಷದ ವಿವರವು ಮೂಡಿಬರುತ್ತದೆ ಯೋಜನೆಯ ಫಲಿತಾಂಶವನ್ನು ನಿಗದಿತ ಸ್ಥಳದಲ್ಲಿ ನಮೂದಿಸಿ ಮತ್ತು ಸೂಕ್ತ ಅಳತೆ ಮಾಪನವನ್ನು ಆಯ್ಕೆ ಮಾಡಿ ಸದರಿ ಯೋಜನೆಯ ನಿಗದಿಪಡಿಸಲಾದ ಫಲಿತಾಂಶಕ್ಕೆ ಹೆಚ್ಚುವರಿಯಾಗಿ ರಾಜ್ಯದ ಗುರಿ ಅಥವಾ ಟಾರ್ಗೆಟ್ ಅನ್ನು ನಮೂದಿಸಲು ಐಚ್ಛಿಕ ಅವಕಾಶವನ್ನು ಕಲ್ಪಿಸಲಾಗಿದೆ ಸಲ್ಲಿಸು ಆಯ್ಕೆಯನ್ನು ಕ್ಲಿಕ್ ಮಾಡಿ ಔಟ್ಪುಟ್ಸ್ ಆರ್ ಡಿಫೈನ್ಡ್ ಸಕ್ಸಸ್ಫುಲಿ ಎಂಬ ಸಂದೇಶವು ಪರದೆಯ ಮೇಲೆ ಮೂಡಿಬರುತ್ತದೆ ನಂತರ ಓಕೆ ಆಯ್ಕೆಯನ್ನು ಕ್ಲಿಕ್ ಮಾಡಿ ವೆಬ್ ಪುಟದ ಮೇಲು ಬಲಭಾಗದಲ್ಲಿ ಲಭ್ಯವಿರುವ ಲಾಗೌಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅವಲೋಕನ ತಂತ್ರಾಂಶದಿಂದ ಹೊರಬನ್ನಿ